ಪದಗಳ ಕಲಿಕೆ. ಮಕ್ಕಳಿಗೆ ತಾವು ಓದುತ್ತಿರುವುದೇನೆಂಬುದು ಗೊತ್ತಾಗಬೇಕಿದ್ದಲ್ಲಿ ಅವರ ಓದಿನಲ್ಲಿ ಬರುವ ಪದಗಳಲ್ಲಿ ಹೆಚ್ಚಿನವನ್ನು ಅವರು ತಿಳಿದಿರಬೇಕಾಗುತ್ತದೆ. ಸಾಮಾನ್ಯವಾಗಿ ಮಾತಿನಲ್ಲಿ ಬಳಕೆಯಾಗುವ ಪದಗಳೇ ಓದಿನಲ್ಲೂ ಬರುವ ಕಾರಣ ತಮ್ಮ ನೆನಪಿನಲ್ಲಿರುವ ಮಾತಿನ ಪದಕೋಶವನ್ನೇ ಅವರು ತಮ್ಮ ಓದಿನಲ್ಲೂ ಬಳಸಿಕೊಳ್ಳಬಲ್ಲರು. ಮಾತಿನಲ್ಲಿ ಬಾರದಿರುವ ಪದಗಳು ಓದಿನಲ್ಲಿ ಬಂದಾಗ ಮಾತ್ರ ಅವರು ತೊಂದರೆಗೆ ಒಳಗಾಗುತ್ತಾರೆ. ಓದಲು ಕಲಿಯುತ್ತಿರುವ ಮಕ್ಕಳ ಮಿದುಳಿನಲ್ಲಿ ಮಾತಿನ ಪದಕೋಶ ಮತ್ತು ಓದಿನ ಪದಕೋಶ ಎಂಬುದಾಗಿ ಎರಡು ಬಗೆಯ ಪದಕೋಶಗಳು ನೆಲೆಗೊಳ್ಳುತ್ತವೆ. ಇದಲ್ಲದೆ ಈ ಎರಡು ಬಗೆಯ ಪದಕೋಶಗಳಲ್ಲೂ ಮಾತನ್ನು ಕೇಳಿ ತಿಳಿಯುವುದರಲ್ಲಿ ಇಲ್ಲವೇ ಬರಹವನ್ನು ಓದಿ ತಿಳಿಯುವುದರಲ್ಲಿ ಬಳಕೆಯಾಗುವ ಪದಕೋಶಗಳಿಗಿಂತ ಮಾತನಾಡುವುದರಲ್ಲಿ ಇಲ್ಲವೇ ಬರೆಯುವುದರಲ್ಲಿ ಬಳಕೆಯಾಗುವ ಪದಕೋಶಗಳು ಬೇರಾಗಿರುತ್ತವೆ. ಇವುಗಳಲ್ಲಿ ಓದಿನ ಪದಕೋಶವನ್ನು ಹಿಗ್ಗಿಸುವ ಮೂಲಕ ಮಕ್ಕಳು ಓದಿನಲ್ಲಿ ಮುಂದೆ ಬರುವಂತೆ ಮಾಡಬಹುದು. ಬಗೆ ಬಗೆಯ ಬರಹಗಳನ್ನು ಓದುತ್ತಾ ಹೋದಂತೆ ಮಕ್ಕಳಲ್ಲಿರುವ ಓದಿನ ಪದಕೋಶ ಹಿಗ್ಗುತ್ತಾ ಹೋಗುತ್ತದೆ. ತಾವು ಕಲಿಯುವ ಹೆಚ್ಚಿನ ಪದಗಳನ್ನು ಅವರು ಈ ರೀತಿ ಬರಹಗಳಲ್ಲಿ ಅವುಗಳ ಬಳಕೆಯನ್ನು ಗಮನಿಸುವುದರ ಮೂಲಕ ಪಡೆಯುತ್ತಾರೆ. ಹಾಗಾಗಿ ಮಕ್ಕಳಲ್ಲಿರುವ ಓದಿನ ಪದಕೋಶವನ್ನು ಹಿಗ್ಗಿಸಬೇಕಿದ್ದಲ್ಲಿ ಅವರು ಹೆಚ್ಚು ಹೆಚ್ಚು ಬರಹಗಳನ್ನು ಮತ್ತು ಬಗೆ ಬಗೆಯ ಬರಹಗಳನ್ನು ಓದುವ ಹಾಗೆ ಮಾಡಬೇಕು. ಹಲವು ಮಂದಿ ತಾಯಿ ತಂದೆಯರು ಪಠ್ಯಪುಸ್ತಕಗಳನ್ನು ಹೊರತುಪಡಿಸಿ ಬೇರೆ ಯಾವುದನ್ನೂ ಮಕ್ಕಳು ಓದಬಾರದೆಂದು ಕಟ್ಟಳೆ ಮಾಡುತ್ತಾರೆ. ಕತೆ ಕಾದಂಬರಿಗಳನ್ನು ಓದಿ ಸಮಯ ಹಾಳು ಮಾಡಬಾರದೆಂದು ಆಗಾಗ ಹೇಳುತ್ತಿರುತ್ತಾರೆ. ಆದರೆ ಬರೇ ಪಠ್ಯಪುಸ್ತಕಗಳನ್ನು ಮಾತ್ರವೇ ಓದುತ್ತಿದ್ದರೆ ಮಕ್ಕಳ ಪದಕೋಶ ತುಂಬ ಚಿಕ್ಕದಾಗಿಯೇ ಉಳಿಯುತ್ತದೆ. ಅದನ್ನು ಹಿಗ್ಗಿಸಬೇಕಿದ್ದಲ್ಲಿ ಅವರು ಎಲ್ಲ ಬಗೆಯ ಪುಸ್ತಕಗಳನ್ನೂ ಓದುತ್ತಿರಬೇಕು. ಸಾಮಾನ್ಯವಾಗಿ ಕತೆ ಕಾದಂಬರಿಗಳ ಬರಹಗಳನ್ನು ಓದುವಾಗ ಅವುಗಳಲ್ಲಿ ಬರುವ ಹೊಸ ಪದಗಳಿಗೆ ಸರಿಯಾದ ಅರ್ಥ ಏನೆಂಬುದನ್ನು ಪದಗಳನ್ನು ಬಳಸಿದ ಸಂದರ್ಭದ ನೆರವಿನಿಂದ ಊಹಿಸಿಕೊಳ್ಳುವುದು ಹೇಗೆಂಬುದನ್ನು ಅವರಿಗೆ ಕಲಿಸಬೇಕು. ಅಂತಹ ಬರಹಗಳನ್ನು ಓದಿ ಆನಂದಿಸಲು ಅವುಗಳಲ್ಲಿ ಬರುವ ಎಲ್ಲ ಪದಗಳ ಅರ್ಥವನ್ನು ತಿಳಿಯಲೇಬೇಕೆಂದೇನಿಲ್ಲ. ಈ ರೀತಿ ಸಂದರ್ಭದ ಮೂಲಕ ಹೊಸ ಪದಗಳನ್ನು ಅರ್ಥವನ್ನು ಊಹಿಸಿಕೊಳ್ಳಲು ಕಲಿತ ಮಕ್ಕಳಿಗೆ ಕತೆ ಕಾದಂಬರಿ ಮೊದಲಾದವನ್ನು ಓದಿ ಆನಂದಿಸುವ ಕೆಲಸ ಹೆಚ್ಚು ಸುಲಭವಾಗುತ್ತದೆ. ವಿಜ್ಞಾನ ಬರಹಗಳಲ್ಲಿ ತುಂಬಾ ಹೆಚ್ಚು ಮಾರ್ಪುರುಳು ಮೆಟಾಫರ್ಗಳು ಬಳಕೆಯಾಗುತ್ತವೆ. ಇವುಗಳಲ್ಲಿ ವಾಕ್ಯಗಳನ್ನು ನಾಮಪದಗಳಾಗಿ ಇಲ್ಲವೇ ನಾಮಪದ ಕಂತೆಗಳಾಗಿ ಮಾರ್ಪಡಿಸಿ ಬಳಸಲಾಗುತ್ತದೆ. ನೀರು ಇಂಗಿತು ಎಂಬುದನ್ನು ನೀರಿನ ಇಂಗುವಿಕೆ ಎಂಬುದಾಗಿ ಮಾರ್ಪಡಿಸಲಾಗುತ್ತದೆ ಮತ್ತು ಅವನ್ನು ಇನ್ನಷ್ಟು ಅಡಕವಾಗಿರುವ ಪಾರಿಭಾಷಿಕ ಪದಗಳನ್ನಾಗಿ ಮಾಡಿಯೂ ಬಳಸಲಾಗುತ್ತದೆ. ಇವು ಓದುಗರಿಗೆ ತುಂಬ ತೊಡಕುಂಟು ಮಾಡುತ್ತವೆ. ಮಾರ್ಪುರುಳುಗಳನ್ನು ಅವುಗಳ ಹಿಂದಿರುವ ವಾಕ್ಯಗಳಾಗಿ ಮಾರ್ಪಡಿಸಿಕೊಳ್ಳುವುದು ಹೇಗೆ ಮತ್ತು ಹಾಗೆ ಮಾಡುವ ಮೂಲಕ ಅವುಗಳ ಅರ್ಥವನ್ನು ತಿಳಿದು ಕೊಳ್ಳುವುದು ಹೇಗೆ ಎಂಬುದನ್ನು ಮಕ್ಕಳಿಗೆ ಬೇರೆಯಾಗಿ ಕಲಿಸಿಕೊಡಬೇಕಾಗುತ್ತದೆ.